ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಪೂಜಾಯೇ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಕನ್ನಡದ ಪ್ರಾಯೋಗಿಕ ಚಟುವಟಿಕೆ ವಿಷಯ ಚಿತ್ರಕಥಾ ಕೋಶ ತಯಾರಿಕೆ. ನಾನು ಅಸಹಾಯಕ ಗುಬ್ಬಿಯ ಎಂಬ ಕಥೆಯನ್ನು ಒಳಗೊಂಡ ಚಿತ್ರಕಥಾ ಕೋಶವನ್ನು ತಯಾರಿಸಿದ್ದೇನೆ. ಕತೆ: ಒಂದು ಪಟ್ಟಣ. ಪಟ್ಟಣದಲ್ಲಿ ಒಂದು ಉದ್ಯಾನವನ, ಮೀನ್ಸ್ ಪಾರ್ಕ್. ಆ ಉದ್ಯಾನವನದಲ್ಲಿ 2-3 ಮರಗಳು. ಆ ಮರದಲ್ಲಿ ಒಂದು ಮರದಲ್ಲಿ ಒಂದು ಪುಟ್ಟ ಗುಬ್ಬಿ ಗೂಡನ್ನು ಮಾಡಿಕೊಂಡಿರುತ್ತದೆ. ಆ ಗುಬ್ಬಿಗೆ 3 ಮಕ್ಕಳು. ಸರಿಯಾಗಿ ಸಮಯಕ್ಕೆ ಊಟ ನೀರು ಇಲ್ಲದೆ 2 ಮಕ್ಕಳು ಸತ್ತೋಗಿರುತ್ತದೆ. ಇನ್ನ ಒಂದು ಮಗು ಇರುತ್ತದೆ. ಆ ಮಗುವನ್ನು ಹೇಗಾದರೂ ಉಳಿಸಿಕೊಳ್ಳಬೇಕು ಅಂತ ಆ ತಾಯಿ ಗುಬ್ಬಿ ತುಂಬ ಆಲೋಚನೆಯಿಂದ ಇರುತ್ತಿತ್ತು. ಆಗಲೇ ಆ ಮರದ ಕೆಳಗಡೆ 2 ವ್ಯಕ್ತಿಗಳು ಫೋನ್ನೊಂದಿಗೆ ಮಾತಾಡುತ್ತಿದ್ದರು. ಆಗಲೇ ಇನ್ನೊಬ್ಬ ವ್ಯಕ್ತಿ ಬಂದನು. ಅವನ ಕೈಯಲ್ಲಿ ಕೊಡಲು ಮತ್ತು ಮಚ್ಚಿರುತ್ತದೆ. ಧನ್ಯವಾದಗಳು.